नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। शासक तनीर सीट तेजोवधि के कांग्रेस पक्ष के एचरके प्रतिभटने। मुद्देबिहार इंदिरा सर्कल इंदु कर्नाटक मुस्लिम कौंसिल शासक तनीर सीट अभिमानी बलगद संयुक्त आश्रय मैसूर महानगर पालिके मेयर विषय तेजोवर्धि माडुत्तिरुवुदु खंडिसि प्रतिभटने नडेयितु। प्रतिभटने नंतर केपिसिसि अध्यक्ष डीके शिवकुमार हागू एआईसिसि अध्यक्षरद सोनिया गांधी अवरिगे कांग्रेस पक्षद मुखंडरु भेटियागि तनवीर सेठ अवर विरुद्ध अवर तेजोवधे माडुत्तिरुवुदु केल मुखंडर मेले क्रम कैगोळ्ळलु ओत्तायिसि भेटियागि मनवि सल्लिसलु ನಿಯೋಗವೊಂದು ಮುಂದಾಗಿದೆ। ಈ ಸಂದರ್ಭದಲ್ಲಿ ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಂ ರಿಸರ್ವಲ್ಡ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಕೆಲ ಜನ ಮುಸ್ಲಿಂ ನಾಯಕತ್ವ ಮುಗಿಸಲು ಸಂಚು ನಡೆಸುತ್ತಿದ್ದು ಈಗಾಗಲೇ ರೋಷನ್ ಬೇಗ್ ಸಿಎಂ ಇಬ್ರಾಹಿಂ ಹಾಗೂ ಹಿಂದಸ್ ಗೇರಿ ಮುಂತಾದವರನ್ನು ಕಣಿಗಣಿಸಿದ್ದಾರೆ। ಅದೇ ಹಾದಿಯಲ್ಲಿ ಈಗ ತನ್ವೀರ್ ಸೇಠ್ ಅವರನ್ನು ಮುಗಿಸಲು ಸಂಚು ನಡೆಸಿದ್ದಾರೆ ಎಂದು ಆರೋಪಿಸಿದರು। ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರ ಕಾಣಿಕೆ ಅಮೋಘವಾದದ್ದು। ಇದೇ ರೀತಿ ಕಾಂಗ್ರೆಸ್ ಪಕ್ಷದ ಕೆಲ ಮುಖಂಡರು ವರ್ತನೆ ಮುಂದುವರಿಸಿದ್ದಾರೆ। ಮುಸ್ಲಿಂ ಸಮಾಜದವರು ಮುಂಬರುವ ದಿನಮಾನಗಳಲ್ಲಿ ಪಟ್ಕಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು। ಇನ್ನೋರ್ವ ಮುಖಂಡ ಎಂಸಿ ನಾಗೇರಿ ಮಾತನಾಡಿ, ಇಂತಹ ಹೇಯ ಕೃತ್ಯಗಳನ್ನು ಕೈಬಿಡಬೇಕು, ಶಾಸಕ ತನ್ವೀರ್ ಸೇಠ್ ಅವರ ಹಿಂದೆ ಇಡೀ ರಾಜ್ಯದ ಮುಸ್ಲಿಂ ಸಮುದಾಯ ಇದೆ ಎಂದು ಹೇಳಿದರು। ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಹಿರಿಯ ನಾಯಕ ಎಲ್ಎನ್ ನಾಯ್ಕವಾಡಿ, ಮಾಜಿ ಸೈನಿಕ ಎಲ್ಕೆ ನದಾಪ್, ಕಾರ್ಮಿಕ ಘಟಕದ ಅಧ್ಯಕ್ಷ ಎಂಆರ್ ಕುಂಟೂಜಿ, ನ್ಯಾಯಾಧಿಗಳಾದ ಎಂಸಿ ಮ್ಯಾಗೇರಿ, ಎಲ್ಕೆ ಸಾಸನೂರ್ ಹಾಗೂ ಅಲ್ಪಸಂಖ್ಯಾತರ ಮುಖಂಡರಾದ ಎಲ್ಎನ್ ಮುದ್ನಾಳ್, ಎಸ್ಆರ್ ನಾಗರಾಳ, ರಹಿಮಾನ್ ಟಕ್ಕಳ್ಕಿ, ಜಬ್ಬಾರ್ ಗುಲ್, ಅಂದಾಜ್ ಖಾನ್, ಹುನುಕುಂಚಿ ಶಫೀಕ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು। ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಶ್ರೀಮಾನ್ ಮೈಸೂರು ಹುಲಿ ತನ್ವೀರ್ ಸೇಠ್ ವಿರುದ್ಧ ಕೆಲವು ಜನ ಅವರ ತೇಜೋದಯ ಮಾಡಲು ಸಂಚು ನಡೆಸಿದ್ದಾರೆ। ಮೈಸೂರು ಮಹಾನಗರಪಾಲಿಕೆ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಡೆದು ಜೆಡಿಎಸ್ ಅಧ್ಯಕ್ಷ ಸ್ಥಾನ ಬಿಟ್ಟಿದ್ದ ಒಂದು ಆರೋಪವನ್ನು ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮೂಲೆ ಗುಂಪು ಮಾಡಬೇಕಂತ ಕೆಲವು ಜನ ಸಂಚು ನಡೆಸಿದ್ದಾರೆ। ಇದನ್ನು ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ಮತ್ತು ತನ್ವೀರ್ ಸೇಠ್ ಅಭಿಮಾನಿ ಬಳಗ ಖಂಡಿಸುತ್ತದೆ। ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದಲ್ಲಿ ತರಲು ಮುಸ್ಲಿಂ ಸಮುದಾಯ ನೀಡಿದ ಕಾಣಿಕೆ ಅಮೋಘವಾದದ್ದು। ಆದರೆ ಈ ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ಸಮುದಾಯದ ನಾಯಕರಿಗೆ ಇತ್ತೀಚಿನ ದಿನಗಳಲ್ಲಿ ಮೂಲೆಗುಂಪು ಮಾಡಲಾಗುತ್ತದೆ, ಇದರ ಹಿಂದೆ ಒಂದು ಸಂಚು ನಡೆಸಲಾಗುತ್ತದೆ ಎಂಬ ಒಂದು ಆರೋಪ ಕೇಳಿ ಬಂದಿದೆ। ಅದಕ್ಕೆ ಈ ದಿನ ಒಂದು ಹೋರಾಟದ ಮೂಲಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಎಐಸಿಸಿ ಅಧ್ಯಕ್ಷರಿಗೆ ಈ ಒಂದು ಹೋರಾಟದ ಮೂಲಕ ಎಚ್ಚರಿಕೆ ನೀಡುತ್ತೇವೆ। ಯಾವ ರೀತಿ ಸಂಚು ನಡೆಸಿ ತನ್ವೀರ್ ಸೇಠ್ ಅವರನ್ನು ತೊಜೆವದೆ ಮಾಡಲು ಪ್ರಯತ್ನಿಸುತ್ತಿದ್ದೀರಿ, ಅದಕ್ಕೆ ಪ್ರತಿಕಾರವಾಗಿ ಮುಂಬರುವ ದಿನಮಾನಗಳಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟ ಆರಂಭಿಸಿದರೆ ಆಶ್ಚರ್ಯವಿಲ್ಲ। ಆದ್ದರಿಂದ ತಕ್ಷಣ ತನ್ವೀರ್ ಸೇಠ್ ಅವರನ್ನು ಗೌರವಾನ್ವಿತವಾಗಿ ನಡೆಸಿಕೊಂಡು ಅವರನ್ನು ಗೌರವಾನ್ವಿತವಾಗಿ ಅವರ ಕಾರ್ಯ ಮಾಡಲು ಬಿಡಬೇಕಂತ ಈ ಮೂಲಕ ನಾವು ಆಗ್ರಹಿಸುತ್ತೇವೆ। ಕಾಂಗ್ರೆಸ್ ಪಕ್ಷ ಒಂದು ಉದಾತ್ತ ಪಕ್ಷ ಎಂದು ತಿಳಿಸಲಾಗಿದೆ। ಅದಕ್ಕೆ ನಮ್ಮೆಲ್ಲರೂ ಒಗ್ಗಟ್ಟಿನ ಧ್ವನಿ ಏನಂದ್ರೆ ತನ್ವೀರ್ ಸೇಠ್ ಅವರ ರಕ್ಷಣೆಗೆ ಅವರು ಮುಂದಾಗದಿದ್ದರೆ ಇಡೀ ರಾಜ್ಯವ್ಯಾಪಿ ಹೋರಾಟವನ್ನು ನಾವು ಆರಂಭಿಸುತ್ತೇವೆಂದು ಈ ಮೂಲಕ ಒಂದು ಎಚ್ಚರಿಕೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡಲಾಗುತ್ತಿದೆ।
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.